ಪ್ರಸಕ್ತ ಮುಂಗಾರಿನಲ್ಲಿ ಮೊದಲ ಬಾರಿಗೆ ಒಂದು ಭಾರಿ ವರ್ಷದಾರೆ ಮೊದಲ ಬಾರಿ ಏನು ಹೇಳೋಕ್ಕಾಗಲ್ಲ ಬಂದಿರೋ ಮಳೆಗಳಲ್ಲಿ ಇದೊಂದು ಸ್ವಲ್ಪ ಚೆನ್ನಾಗಿ ಬಂದಿದೆ ಜೋರು ಜೋರು ಜೋರಾಗಿ ಅದು ರಾತ್ರಿ ಸತತವಾಗಿ ಸುರಿತು ಬಿಡಿ ಬೆಳಗಿನ ಜಾಗದವರೆಗೆ ಸುರಿತು ಒಂದು ಐವತ್ತೆರಡು ಮಿಲಿಮೀಟ್ರ್ ಹೊಡೆಯಿತು ಏನಾಯಿತು ಏನು ಆಗಲಿಲ್ಲ ಅಂದಿದ್ದಿದ್ರೆ ಹೇಳ್ಬೋದಾಗಿತ್ತು ಏನಾಯಿತು ಅನ್ನೋದನ್ನು ಹೇಳೋದಾದರೂ ಏನಿದೆ ಎಕ್ಸ್ಪೆಕ್ಟೆಡ್ ಇದೆ ಏನಿದೆ ಇದೇ ಹೇಳಿದ್ದು ಕಳೆದ ಬಾರಿ ಮಳೆ ಬಂದಾಗ ನೆನಪಿದೆಯಾ ಹೇಳಿಕೆಗಳು ಇನ್ನು ಮುಂದೆ ಇಲ್ಲಿ ಆಗದಂತೆ ನೋಡಿಕೊಳ್ಳುತ್ತೇವೆ ಬಿಡಿ ಇದಾಗ್ಬಾರ್ದು ನಾವು ಬಿಡಿ ನೋಡ್ಕೋತಾ ಇರ್ತಾರೆ ಏನನ್ನ ಅವ್ರವರದ ಜನರ ಹಿತ ಅಲ್ಲ ಈ ವರ್ಷವು ಬ್ರ್ಯಾಂಡ್ ಬೆಂಗಳೂರಿನಲ್ಲಿ ಬ್ರ್ಯಾಂಡ್ ಓಲ್ಡ್ ಕತೆಗಳು ವಾಪಸ್ ಬಂದ ಪ್ರವಾಹ ಸ್ಥಿತಿ ಜನಜೀವನ ಅಸ್ತವ್ಯಸ್ತ ಈ ಬಾರಿ ಬೆಂಗಳೂರಿನವರು ವಿಪರೀತವಾದ ಬೇಸಿಗೆಗೆ ಸಿಕ್ಕಾಕೊಂಡಿದ್ರಿ ಹೌದು ಒಂಚೂರು ಸ್ವಿಮ್ಮಿಂಗ್ ಎಕ್ಸ್ಪೀರಿಯನ್ಸ್ ಬೇಡವೆ ಅದಕ್ಕೆ ಅದಕ್ಕೆ ಪ್ರಕೃತಿ ಕೊಟ್ಟಿರುವುದನ್ನು ನಾವು ಜನರಿಂದ ಕಿತ್ತುಕೊಳ್ಳುವಷ್ಟು ದುರ್ತರಲ್ಲ ಅಂತ ಸರ್ಕಾರದ ಘೋಷವಾಕ್ಯ ಆಗಬಹುದು ತಾತ್ಕಾಲಿಕ ಸ್ವಿಮ್ಮಿಂಗ್ ಪೂಲ್ ಮಾಡಲಿ ಎಂಜಾಯ್ ಜೀವನದಲ್ಲಿ ಏನೆಲ್ಲ ಹೇಗೆ ಬರುತ್ತೋ ಅದನ್ನ ಹಾಗೆ ಅನುಭವಿಸ್ತಾ ಎಂಜಾಯ್ ಮಾಡ್ತಾ ಹೋಗಬೇಕು ಅದಕ್ಕೆ ಹಾಕ್ಬೇಕು ಸರ್ ಹಾಗಾದ್ರೆ ಅದು ಬೇರೆ ವಿಚಾರ ಟ್ರಾಫಿಕ್ ಜಾಮು ರೋಡ್ ರೋಡಲ್ಲಿ ನೀರು ಎಲೆಕ್ಟ್ರಾನಿಕ್ ಸಿಟಿ ಬೆಳ್ಳು ಬೆಳ್ಳಂದೂರು ಹ್ಮ್ ಆಯ್ತಲ್ಲ ಅದೆಲ್ಲ ಜಲಾವೃತ ಜಯದೇವ ಅಂಡರ್ ಪಾಸಲ್ಲಿ ನೀರು ಏನು ಮಾಡೋಕ್ಕಾಗತ್ತೆ ಮನುಷ್ಯರಿಗಾದ್ರೆ ಮೇಲೆ ಕರ್ಕೊಂಡೋಗಿ ಬಿಲ್ಡಿಂಗಲ್ಲಿ ಹಾರ್ಟ್ ಸರ್ಜರಿ ಮಾಡ್ಬೋದಿತ್ತು ಏನು ಮಾಡೋದು ಐ ಐ ಜಸ್ಟ್ ವಾಂಟ್ ಟು ಎಂಜಾಯ್ ಇದೆ ಸರ್ ಅನ್ನಿಸ್ಬಿಟ್ಟಿದೆ ಯಾಕೋ ಬರ್ತಾ ಬರ್ತಾ ಯಾಕಂದರೆ ನಮಗೆ ಇದೆಲ್ಲ ಬದಲಾಗತ್ತೆ ಅನ್ನೋ ನಂಬಿಕೆಗಳು ಸತ್ತೋಗ್ಬಿಟ್ಟಿದೆ ಆಲ್ಮೋಸ್ಟ್ ಆಲ್ಮೋಸ್ಟ್ ಸಿಲ್ಕ್ ಬೋರ್ಡ್ ಸಿಗ್ನಲ್ ಬಡಿ ಚಾರ್ ಚರಂಡಿ ಪಾಲಾಯಿತು ಕಾರಲ್ಲಿದ್ದವರು ಹೆಬ್ಬಗೋಡಿಯ ಡ್ಯಾಡೀಸ್ ಗಾರ್ಡನ್ ಲೇಔಟು ದ್ವೀಪವಾಯ್ತಂತೆ ಐ ಸಿ ಅಮೃತಹಳ್ಳಿ ಮುನಿಸ್ವಾಮಿ ಲೇಔಟಲ್ಲಿ ಮನೆಗೆ ನೀರು ನುಗ್ಗಿತು ಮಾರತಳ್ಳಿನಲ್ಲಿ ಅಪಾರ್ಟ್ಮೆಂಟ್ ಅಂದ್ರೆ ಬೇಸ್ಮೆಂಟ್ ಜಲಾವೃತ ಮನೆಯೊಂದರ ಗೋಡೆ ಕುಸಿತೋಯ್ತು ಹೀಗೆ ಎಲ್ಲ ಕಡೆ ಅದೇ ಸುದ್ದಿಗಳು ಮಳೆ 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 ಹಾನಿ ಪ್ರದೇಶಗಳಲ್ಲಿ ಬೆಂಗಳೂರು ಅಭಿವೃದ್ಧಿ ಮಂತ್ರಿಗಳು ರೌಂಡ್ಸ್ ಮಾಡಿದರು ಎಲ್ಲ ಆದ್ಮೇಲೆ ಆಗಲೇಬೇಕು ಕಳೆದ ಬಾರಿ ರೌಂಡ್ಸ್ ಮಾಡಿದರು ಆ ಥರ ಕಳೆದ ಬಾರಿ ರೌಂಡ್ಸ್ ಮಾಡಿದರು ಅದರಿಂದ ಆಗಿದ್ದೇನು ಅಂದರೆ ರೌಂಡ್ಸ್ ಓಕೆ ನೆಗ್ಲೆಕ್ಟ್ ಮಾಡಿದ್ದು ನಾನು ಕಣ್ಣಲ್ಲಿ ಕಂಡಿದ್ದೀನಿ ಡೆಬ್ರಿಸ್ ಏನಾಗಿದೆ ಅಲ್ಲೇ ರೋಡಲ್ಲಿ ಹಾಕ್ಬಿಟ್ಟಿರ್ತಾರಲ್ಲ ಅದೆಲ್ಲ ಮಳೆ ಬಂದಾಗ ಎಲ್ಲ ಸೀದಾ ಹೋಗಿ ದೊಡ್ಡ ಡ್ರೈನ್ಗೆ ಸೇರ್ಕೊಬಿಡ್ತವೆ ಅದರಿಂದ ಮುಚ್ಚಿ ಆಗ್ತಾ ಇದೆ ಕೆಲವು ಜಾಗದಲ್ಲಿ ವೆಂಟ್ಗಳನ್ನ ಸ್ವಲ್ಪ ಡೆಬ್ರಿಸ್ ಇದೆಯಲ್ಲ ರೋಡಲ್ಲಿ ಹಾಕಿರ್ತಾರಲ್ಲ ಅದು ಚರಂಡಿಗೆ ಬಂದ್ಬಿಡೋದು ಬ್ಲಾಕ್ ಆಗಿದೆ ನೈನ್ಟೀನ್ ಸೆವೆಂಟಿ ಸೇಮ್ ಸ್ಟೇಟ್ಮೆಂಟ್ ಇದು ಮೋರಿ ಕ್ಲೀನ್ ಮಾಡಿದ ಮಣ್ಣು ತೆಗೆದಿದ್ರಲ್ಲ ಅದಲ್ಲೇ ಹಾಕ್ಬಿಟ್ಟಿದ್ದಾರೆ ಅದು ವಾಪಸ್ ಹೋಗ್ಬಿಟ್ಟಿದೆ ಅದು ನೈನ್ಟೀನ್ ಸೆವೆಂಟಿ ಟು ಸ್ಟೇಟ್ಮೆಂಟ್ ಇದು ಪ್ಲಾಸ್ಟಿಕ್ ಎಲ್ಲ ಬಂದು ಸೇರ್ಕೊಂಡ್ಬಿಟ್ಟಿದೆಯಲ್ಲ ಅದರಿಂದ ಕ್ಲಾಗ್ ಆಗಲ್ಲ ಮ್ಯಾನ್ಯಲ್ ಎಲ್ಲ ಓಪನ್ ಆಗಿ ಬಂದುಬಿಟ್ಟಿದೆ ಅದು ನೈನ್ಟೀನ್ ಏಯ್ಟಿ ಸ್ಟೇಟ್ಮೆಂಟು ರೀಸನ್ಸ್ಗಳನ್ನ ಕೊಡೋದೇ ಆಯ್ತಲ್ಲ ಸರ್ ರೀಸನ್ಸ್ ಇಲ್ಲ ಹಳೇದು ಯಾವ್ದು ಚೆನ್ನಾಗಿದೆ ಸ್ಟೇಟ್ಮೆಂಟ್ ಅದನ್ನು ತೆಗೆದು ಹೇಳೋದು ಒಂದು ಅಷ್ಟೇ ಮುಗೀತು ಕತೆ ರೌಂಡ್ಸಿಂದ ಏನು ಪ್ರಯೋಜನ ಇಲ್ಲ ರೌಂಡ್ಸಿಂದ ಏನು ಪ್ರಯೋಜನ ಯಾವ ಪ್ರಯೋಜನೂ ಇಲ್ಲ ಮತ್ತೆ ಏನೂ ಆಗಲ್ಲ ಯಾವುದೋ ಒಂದು ಎರಡು ಮೂರು ಜಾಗಕ್ಕೆ ಇರು ಮಂತ್ರಿಗಳು ಹೋಗಿದ್ದ ಜಾಗಕ್ಕೆ ಆಫೀಸರ್ಗಳು ಮಂತ್ರಿ ನೋಡ್ಕಂಡು ಹೋಗ್ಬಿಟ್ಟಿದಾರಲ್ಲಪ್ಪ ಅಂದ್ಬಿಟ್ಟು ಅದನ್ನ ಒಂಚೂರು ಮಾಡ್ತಾ ಅಟ್ಲೀಸ್ಟ್ ಅವ್ರ ಕಣ್ಣಿಗೆ ಎರಡು ಮೂರು ಪಾಟ್ ಹೋಲ್ಸ್ ಕಾಣಿಸಿದೆ ಸರ್ ಎರಡೆರಡು ಅಡಿ ಅಷ್ಟಿದೆ ಅನ್ನೋದು ಕಾಣಿಸ್ತಾ ಹ್ಞೂ ಸರ್ ಅವ್ರ ಕಣ್ಣಿಗೆ ಎರಡು ಮೂರು ಅಡಿ ಹಾಂ ಸರ್ ಅವರೇ ಒಪ್ಕೊಂಡಿದ್ದಾರೆ ಹೌದಾ ವೆರಿ ಗುಡ್ ಇಲ್ಲ ಅವ್ರಿಗೇನು ತೊಂದರೆ ಆಗೋಲ್ಲ ಬಿಡಿರಿ ಹ್ಞೂ ರಾಜಕಾರಣದಲ್ಲಿದ್ದವ್ರಿಗೆ ಆಳ ಅಗಲ ಎಲ್ಲ ಗೊತ್ತಿರುತ್ತಪ್ಪ ಓಕೆ ಹಾಂ ಯಾವ ರ ಯಾವ ಆಳ ಏನು ಯಾವಂದು ಅಗಲ ಏನವನು ಅವನನ್ನು ಹೆಂಗೆ ಮಟ್ಟಾಕಿ ಊತಾಕ್ಬಿಡ್ತೀವಿ ಅನ್ನೋದು ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಆಳ ಆದಷ್ಟು ಮುಚ್ಚಕ್ಕೆ ಸುಲಭ ಎಸ್ ಮೈಸೂರಿನ ಚಾಮುಂಡೇಶ್ವರಿ ಅಭಿವೃದ್ಧಿ ಪ್ರಾಧಿಕಾರ ರಚನೆ ವಿಚಾರದಲ್ಲಿ ಸರ್ಕಾರ ಹಾಗೂ ರಾಜ ಮನೆತನದ ಮಧ್ಯೆ ಫೈಟ್ ತಾರಕಕ್ಕೇರಿದೆ ಮೊನ್ನೆಯಷ್ಟೇ ಚಾಮುಂಡೇಶ್ವರಿ ಪ್ರಾಧಿಕಾರ ರಚನೆಗೆ ಹೈಕೋರ್ಟ್ ತಡೆ ನೀಡಿತು ಈ ಬೆನ್ನಲ್ಲೇ ರಾಜಮಾತೆ ಪ್ರಮೋದಾದೇವಿ ಅವರು ಸುದ್ದಿಗೋಷ್ಠಿ ನಡೆಸಿದರು ದೇವಸ್ಥಾನ ಸಂಸ್ಥಾನ ಖಾಸಗಿ ಆಸ್ತಿಗಳ ಪಟ್ಟಿಯಲ್ಲಿದ್ದು ಈ ಪ್ರಕರಣ ಹೈಕೋರ್ಟ್ ಅಲ್ಲಿದೆ ಇಂಥ ಸಂದರ್ಭದಲ್ಲಿ ಪ್ರಾಧಿಕಾರ ರಚನೆ ಮಾಡುವುದು ಸರಿಯಲ್ಲ ಅಂತ ಹೇಳಿದರು ಬೆಟ್ಟವನ್ನು ಬೆಟ್ಟವಾಗಿಯೇ ಉಳಿಸಬೇಕು ಅಂತ ನಮ್ಮ ವಾದ ಅಂತ ಹೇಳಿದರು ಇನ್ನು ಚಾಮುಂಡೇಶ್ವರಿ ಅಭಿವೃದ್ಧಿ ಪ್ರಾಧಿಕಾರ ರಚನೆಯನ್ನು ಸಿಎಂ ಮತ್ತು ಮುಜರಾಯಿ ಸಚಿವರು ಸಮರ್ಥಿಸಿಕೊಂಡಿದ್ದಾರೆ ಈಗ ತಂದಿರೋದು ಹೌದು ಅದನ್ನೇ ನಾವು ವಿರೋಧ ಮಾಡಿ ಸ್ಟೇ ತಂದಿರೋದು ಚಾಮುಂಡಿ ಬೆಟ್ಟ ಪ್ರಾಧಿಕಾರಕ್ಕೆ ನಾವು ಸ್ಟೇ ತಕೊಂಡ್ ಖಂಡಿತ ನಿರ್ವಹಣೆ ಮಾಡಕ್ಕೆ ತಯಾರಿದೀವಿ ನಮ್ಗೆ ದೇವಸ್ಥಾನದಲ್ಲಿ ಅದ್ ಹೆಂಗ್ ನಡ್ಕೊಂಡು ಹೋಗ್ತಿದೆ ಹಂಗ್ ನಡ್ಕೊಂಡು ಹೋಗಬೇಕು ಅನ್ನೋ ಒಂದೇ ಉದ್ದೇಶ ಬಿಟ್ಟು ಇನ್ಯಾವ ಇದು ನಮ್ಗಿಲ್ಲ ಬೆಟ್ಟ ಉಳಿಸ್ಕೊಳ್ಳೋದ್ ನಮ್ ಮುಖ್ಯ ಉದ್ದೇಶ ಬೆಟ್ಟ ಅಂದ್ರೆ ಬೆಟ್ಟನ ಬೆಟ್ಟ ಹಾಗೆ ಉಳಿಸ್ಕೋಬೇಕು ಯಾವ್ದು ಸರ್ಕಾರಕ್ಕೆ ಇವ್ರು ಬಿಟ್ಕೊಟ್ಬಿಟ್ಟಿದ್ದಾರೆ ಅದನ್ನ ಯಾವ್ದು ನಾವು ಕ್ಲೇಮ್ ಮಾಡ್ತಾ ಇಲ್ಲ ಇವ್ರು ಸರ್ಕಾರಕ್ಕೆ ಕೊಟ್ಟಿರೋದು ಯಾವ್ದು ನಾವು ಕೇಳ್ತಾ ಇಲ್ಲ ಚಾಮುಂಡಿ ಬೆಟ್ಟಕ್ಕೆ ಕನಿಷ್ಠ ಒಂದು ಐವತ್ತು ಏನಾದರೂ ಬರ್ತಾರೆ ವರ್ಷಕ್ಕೆ ಅದಕ್ಕೆ ಮೂಲಭೂತ ಸೌಕರ್ಯಗಳು ಒದಗಿಸ್ಬೇಕಾಗಿದೆ ಮೈಸೂರು ಮಹಾರಾಜರು ಚರಿತ್ರೆಯ ಪುಟಗಳ ಪ್ರಕಾರದಲ್ಲಿ ದೊಡ್ಡ ಯುದ್ಧ ಮಾಡಿದವರಲ್ಲ ಸತ್ಯ ಉಳಿಸ್ಕೊಬೇಕು ಮಾಡಿದ್ದವರಲ್ಲ ಅವರು ಆದ್ರೆ ಅದು ಆ ಮನೆತನದ ಆಡಳಿತ ಮುಗಿದ ಮೇಲೆ ನಡೆಯುತ್ತಿರುವ ಯುದ್ಧಕ್ಕಂತೂ ಕೊನೆಯೇ ಇಲ್ಲ ಈ ಮನೆತನದ ಆಸ್ತಿ ವಿಚಾರ ಸರ್ಕಾರದ ನಡುವೆ ನಡೀತಿರೋ ಜಟಾಪಟಿಗಳಿಗೆ ಎಂಡೇ ಇಲ್ಲ ಅದಕ್ಕೆ ಆಸ್ತಿ ಏನು ಅಂತ ಡಿಸೈಡ್ ಮಾಡ್ಕೊಂಡ್ಬಿಟ್ರೆ ಪ್ರಾಬ್ಲಮ್ ಸಾಲ್ವ್ ಅನ್ಸುತ್ತೆ ಇಲ್ಲ ಹೀಗೆ ಹೋಗ್ತೇವೆ ಅದು ಎಂಡೇ ಇಲ್ಲ ಅದಕ್ಕೆ ನಾನು ಎಂಡ್ ಆಗಿದ್ ನೋಡೇ ಇಲ್ಲ ಸರಿಯಾಗಿ ಒಂದು ಎರಡು ಮೂರು ಪ್ರಾಪರ್ಟಿ ಅದು ಎಂಡ್ ಆಗಿರ್ಬೇಕಷ್ಟೇ ಅದು ಬಿಟ್ರಿಟ್ರಿ ಯಾವುದು ಎಂಡ್ ಆಗಲ್ಲ ಬರೀ ಇದೇ ಜಗಳ ಆದರೆ ಪ್ರಕರಣ ಇರಬೇಕಾದ್ರೆ ಈ ರೀತಿ ಪ್ರಾಧಿಕಾರ ರಚನೆ ಮಾಡಿ ಮಾಡಕ್ಕೆ ಬರ್ ಪ್ರಕರಣ ಕೋಟಲ್ಲಿ ಇದ್ದಾಗ ಮಾಡಿಲ್ಲ ಅವರು ರಚನೆ ಮಾಡಕ್ಕೆ ಇವರು ಸ್ಟೇ ತಂದಿದ್ದಾರೆ ಮಾಡಿದ್ದಾರೆ ಪ್ರಕರಣ ರಚನೆ ಇದ್ದಾಗ ಎಲ್ಲಿದೆ ಪ್ರಕರಣ ಮೇಡಮ್ ಹೇಳ್ತಾರೆ ಸರ್ ಅದು ಮೂಲ ಆಸ್ತಿ ವಿಚಾರದಲ್ಲಿ ಆಯ್ತು ಸರಿ ಈ ವರ್ಷ ಉತ್ತಮ ಮಳೆಯಾಗಿದೆ ಡ್ಯಾಮ್ಗಳು ತುಂಬಿವೆ ಹಂಗಾಗಿ ದಸರಾನ ನಾ ಅದ್ದೂರಿಯಾಗಿ ಆಯೋಜಿಸ್ತೀವಿ ಅಂತ ಸರ್ಕಾರ ತೀರ್ಮಾನ ಮಾಡಿದ್ದಾರೆ ಮಾಡಲಿ ಮೂವತ್ತೊಂದರಿಂದ ಅಕ್ಟೋಬರ್ ಮೂರರಿಂದ ಹನ್ನೆರಡರವರೆಗೆ ಅಕ್ಟೋಬರ್ ಮೂರಿಂದ ದಸರಾ ಉತ್ಸವ ಉದ್ಘಾಟನೆ ಹನ್ನೆರಡರಿಂದ ಜಂಬೂ ಸವಾರಿ ಯಾರಿಂದ ಉದ್ಘಾಟನೆ ಮಾಡಿಸ್ಬೇಕು ಗೊತ್ತಿಲ್ಲ ತೀರ್ಮಾನ ಮಾಡ್ತಾರೆ ಒಟ್ಟಲ್ಲಿ ವಿಜೃಂಭಣೆಯಿಂದ ಮಾಡ್ತಾರಂತಪ್ಪ ಹಾಂ ಜನ ರೆಡಿ ಆಗ್ಬಿಡ್ರಿ ಈಗಲೇ ಮೈಸೂರಲ್ಲಿ ಕಾಲಿಡಕ್ಕೂ ಜಾಗ ಇರಬಾರ್ದು ಹಂಗೆ ಮಾಡಿ ಎಸ್ ದಸರಾ ಉತ್ಸವ ಮೂರನೇ ತಾರೀಕಿಂದ ಹನ್ನೆರಡನೇ ತಾರೀಕು ವರೆಗೆ ನಡೀತದೆ ಮೂರನೇ ತಾರೀಕು ಉದ್ಘಾಟನೆ ಆಗ್ತದೆ ಹನ್ನೆರಡನೇ ತಾರೀಕು ಜಂಬೂ ಸವಾರಿ ನಡೀತದೆ ಯಾವ ಗಣ್ಯ ವ್ಯಕ್ತಿಯಿಂದ ಮಾಡಬೇಕು ಅನ್ನೋದನ್ನ ಈ ಸಭೆ ಮತದಿಂದ ನನಗೆ ಅಧಿಕಾರ ಕೊಟ್ಟಿದ್ದಾರೆ ನಾನು ಇನ್ನೊಂದು ಎರಡು ಮೂರು ದಿನಗಳಲ್ಲಿ ಯಾರು ದಸರಾ ಉದ್ಘಾಟನೆ ಮಾಡ್ತಾರೆ ಅನ್ನೋದನ್ನ ಘೋಷಣೆ ಮಾಡ್ತೀನಿ ಚನ್ನಪಟ್ಟಣ ಉಪಚುನಾವಣೆ ಟಿಕೆಟ್ ಜಟಾಪಟಿ ಈಗ ಬಿಜೆಪಿ ಹೈಕಮಾಂಡ್ ಅಂಗಳವನ್ನು ತಲುಪಿದೆ ಮೈತ್ರಿ ಟಿಕೆಟ್ಗೆ ಪಟ್ಟು ಹಿಡಿದಿರುವ ಎಂಎಲ್ಸಿ ಸಿಪಿ ಯೋಗೇಶ್ವರ್ ವರ್ಷ ಭೇಟಿಗಾಗಿ ದೆಹಲಿಗೆ ಹೋಗಿದ್ದಾರೆ ಇದಕ್ಕೂ ಮುನ್ನ ಮಾತನಾಡಿದ ಕುಮಾರಸ್ವಾಮಿ ತಮಗೆ ಟಿಕೆಟ್ ಕೊಡಲು ಒಪ್ಪದಿದ್ರೆ ಪಕ್ಷೇತರರಾಗಿ ಕಣಕ್ಕಿಳಿತೀನಿ ಅಂತ ದೋಸ್ತಿ ಟಿಕೆಟ್ ಸಿಗದಿದ್ರೆ ನಮ್ಮ ಪಕ್ಷಕ್ಕೆ ಬನ್ನಿ ಅಂತ ಕಾಂಗ್ರೆಸ್ನವರು ಅವರಿಗೆ ಇನ್ವೈಟ್ ಮಾಡಿದ್ರು ಅದನ್ನು ಹೋಗಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ ಪಬ್ಲಿಕ್ ಟಿವಿಗೆ ಸಿಕ್ಕಿರುವ ಮಾಹಿತಿ ಪ್ರಕಾರ ಯೋಗೇಶ್ವರ್ಗೆ ಉಪಚುನಾವಣೆಯಲ್ಲಿ ಟಿಕೆಟ್ ಮುಂದೆ ವಿಧಾನಸಭೆಯಲ್ಲಿ ನಿಖಿಲ್ಗೆ ಕ್ಷೇತ್ರ ಬಿಟ್ಟು ಕೊಡೋ ಷರತ್ತನ್ನು ಕುಮಾರಸ್ವಾಮಿ ಅವರು ವಿಧಿಸೋ ಸಾಧ್ಯ ಸಾಧ್ಯತೆ ಇನ್ನು ರಾಜ್ಯ ರಾಜಕಾರಣದಲ್ಲಿ ಮ್ಯಾಚ್ ಫಿಕ್ಸಿಂಗ್ ನಡೀತಾ ಇದೆ ಅಂತ ಬಿಜೆಪಿ ಶಾಸಕ ಬಿಪಿ ಹರೀಶ್ ಮತ್ತೊಮ್ಮೆ ಆರೋಪಿಸಿದ್ದಾರೆ ಹೋಗ್ತಾ ಇಲ್ಲ ಅಂತ ನೋಡೋಣ ನನ್ನ ತಾಲೂಕಿನ ಜನ ನನ್ನ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ ಯಾವುದೇ ಸಿಂಬಲ್ ಅಲ್ಲೂ ಗೆಲ್ಸ್ಕೋತಾರೆ ಅದ್ರಲ್ಲಿ ನನಗೆ ಡೌಟೇ ಇಲ್ಲ ಆಲ್ ರೈಟ್ ಅಲ್ಲ ನಂದು ಕುತೂಹಲ ಯಾರೆಲ್ಲಿಗಾರು ಹೋಗ್ಕೊಳ್ಳಿ ಏನಾರು ಕಂಟೆಸ್ಟ್ ಮಾಡ್ಕೊಳಿ ಏನಾರು ಮಾರ್ಕ ಹೋಗಿ ನಿಮ್ಮ ನಿಮಗೆ ಬಿಟ್ಟಿದ್ದು ನಿಮ್ಮ ನಿಮ್ಮದು ರಾಜಕಾರಣಗಳ ಒಳ ಸೂಳಿ ಇವೆಲ್ಲ ನಮಗೆ ಗೊತ್ತಾಗಲ್ಲ ಅಷ್ಟಾಗಿ ಗೊತ್ತಾಗಲ್ಲ ಬಟ್ ನನ್ ಕಾಂಗ್ರೆಸ್ನವ್ರು ಆಹ್ವಾನ ಒಂಥರ ಜೋಕ್ ತರ ಕಾಣಿಸ್ತು ಡಾಕ್ಟರ್ ಮಂಜುನಾಥ್ ಬಿಜೆಪಿ ಹೋದಾಗ ಪಕ್ಷದ ಮೇಲೆ ನಂಬಿಕೆ ಇಲ್ಲ ಅದಕ್ಕೆ ಅಲ್ಲಿ ಹೋಗಿದ್ದಾರೆ ಅಂತ ನಿಮ್ಮ ಪಕ್ಷದ ಮೇಲೆ ನಿಮಗೆ ನಂಬಿಕೆ ಇಲ್ವೇ ಅಲ್ಲಿ ಯಾರು ಯೋಗೇಶ್ವರನೇ ಯೋಗೇಶ್ವರ್ನೇ ಕರ್ಕೊಂಡು ಹೋಗಬೇಕಾ ಅಷ್ಟೆಲ್ಲ ಆಡ್ಕೊಂಡು ಅದಕ್ಕೆ ಕಾಯ್ಕೊಂಡು ಬೇಗ ಡಿಸೈಡ್ ಆಗ್ಲಿ ಅಂತ ಜೋಕ್ ಅಲ್ವಾ ಅದು ಅದ್ ಅವತ್ತಿನ ಕತೆ ಬಿಟ್ಬಿಡಿ ಅದು ಇದು ಇವತ್ತಿನ ಕತೆ ಹಿಂದೆ ಇರ್ಲಿಲ್ವಾ ಆಗೋಗಿಲ್ವಾ ಬಿಟ್ಬಿಡಿ ಅದನ್ನ ಇಶ್ಯೂ ಮಾಡಬೇಡಿ ಅಷ್ಟೇ ದೊಡ್ಡದ್ ಮಾಡಬೇಡಿ ಅದನ್ನ